ನಮಸ್ಕಾರ ಸ್ನೇಹಿತರೆ, ಕರುನಾಡ ಚರಿತ್ರೆಗೆ ಸ್ವಾಗತ. ಭಾರತದ ಸನಾತನ ದೇವಾಲಯಗಳ ವಾಸ್ತುಶಿಲ್ಪ ಅದ್ಭುತವಾದದ್ದು. ಪ್ರತಿ ದೇವಾಲಯವು ದೇವರ ಭಕ್ತಿ ಎಷ್ಟಿದೆಯೋ ಹಾಗೆ ವಿಜ್ಞಾನಕ್ಕೆ ಸವಾಲಾಗಿ ನಿಂತಿವೆ. ಇಂದಿನ ವಿಜ್ಞಾನಿಗಳು, ಇಂಜಿನಿಯರ್ಗಳು ಈ ದೇವಾಲಯಗಳ ನಿರ್ಮಾಣದ ಬಗ್ಗೆ ಆಶ್ಚರ್ಯಪಡ್ತಾರೆ. ಸಾವಿರಾರು ವರ್ಷಗಳ ಹಿಂದೆ ಈಗಿನ ಥರ ಆಧುನಿಕ ಉಪಕರಣಗಳ ಸಹಾಯವಿಲ್ಲದೆ ಅದ್ಭುತಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅವು ಇಂದಿಗೂ ಬಗೆಹರಿಸಲಾಗದ ಪ್ರಶ್ನೆಯಾಗೇ ಉಳಿದಿದೆ. ನಾವು ಯಾವುದೇ ದೇವಾಲಯಕ್ಕೆ ಹೋದರೆ ದೇವರಿಗೆ ಪಟ್ಟಿ ಸಲ್ಲಿಸುವ ಜೊತೆಗೆ ದೇವಾಲಯವನ್ನು ಸೂಕ್ಷ್ಮವಾಗಿ ಗಮನಿಸಿ ಅದರ ವಾಸ್ತುಶಿಲ್ಪಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ. ಆವಾಗ ದೇವಾಲಯ ನಮ್ಮ ಹೆಮ್ಮೆಯ ಪ್ರತೀಕ ಅಂತ ಅನಿಸುತ್ತೆ. ದಕ್ಷಿಣ ಭಾರತದ ದೇವಾಲಯಗಳು ಅನೇಕ ವಿಶೇಷಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಿವೆ. ಅದರಲ್ಲೂ ನಮ್ಮ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪಕ್ಕೆ ಮರೆಯಲಾಗದ ಕೊಡುಗೆಗಳು ಇದ್ದಾವೆ. ಮತ್ತು ಸಂಗೀತ ಸ್ತಂಭಗಳು ಬಹಳ ಪ್ರಮುಖ ಮತ್ತು ವಿಶೇಷ ನಮ್ಮ ಹಂಪಿಯಲ್ಲಿ. ಹಂಪಿಯ ವಿಠ್ಠಲ ದೇವಾಲಯ ಸಂಗೀತ ಸ್ವರಗಳ ಸ್ತಂಭಗಳನ್ನು ನಾವು ಕಾಣ್ಬೋದು. ಈ ರೀತಿ ಸಂಗೀತ ಸ್ತಂಭಗಳು ಬರೀ ಹಂಪಿಯಲ್ಲಷ್ಟೇ ಇಲ್ಲ, ದಕ್ಷಿಣ ಭಾರತದ ಸುಮಾರು 6 ದೇವಾಲಯಗಳಲ್ಲಿ ನಾವು ಈ ರೀತಿಯ ಸಂಗೀತ ಮಂಟಪಗಳನ್ನು ನೋಡ್ಬೋದು. ಹಾಗಾದರೆ ಬನ್ನಿ, ಅದು ಯಾವ್ಯಾವುದು ಅಂತ ನೋಡೋಣ. ಮೊದಲನೇದು ಹಂಪಿಯ ವಿಠ್ಠಲ ದೇವಾಲಯ. ಹಂಪಿಯ ವಿಠ್ಠಲ ದೇವಾಲಯ ಇದರ ಕಲೆಗಾರಿಕೆಗೆ ಮನಸೋತವರಿಲ್ಲ, ಕಲ್ಲಿನಿಂದ ಅದ್ಭುತಗಳನ್ನು ರಚನೆ ಮಾಡಿದ್ದಾರೆ. ಈ ದೇವಾಲಯದ ಅನೇಕ ಭಾಗಗಳು ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧನಾದ ನಮ್ಮ ದೊರೆ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ವಿಸ್ತರಿಸಲಾಗಿದೆ. ಈ ದೇವಾಲಯವನ್ನು 15ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಇದು ಸರಿಗಮಪ ಸ್ತಂಭಗಳು ಎಂದು ಕರೆಯಲ್ಪಡುವ 56 ಸಂಗೀತ ಸ್ತಂಭಗಳು ಈ ವಿಠ್ಠಲ ದೇವಾಲಯದಲ್ಲಿ ಕಾಣ್ಬೋದು. ಸಪ್ತಸ್ವರ ಹೊರಡಿಸುವ ಕಂಬಗಳು ಈ ದೇವಾಲಯದಲ್ಲಿದೆ. ಮೊದಲು 56 ಕಂಬಗಳನ್ನು ನಿರ್ಮಿಸಲಾಗಿತ್ತು, ಇವಾಗ 42 ಕಂಬಗಳಷ್ಟೇ ಉಳ್ಕೊಂಡಿರೋದು. ವಿಜಯ ವಿಠ್ಠಲ ದೇವಾಲಯದ ಸಂಕೀರ್ಣದಲ್ಲಿ ಸಂಗೀತ ಸ್ತಂಭಗಳ ಸಮೂಹ ಪದರು ಪದರಾಗಿರುವ ಏಕಶಿಲೆಗಳಿಂದ ಕೆತ್ತಲಾಗಿದೆ. ಇಲ್ಲಿನ ಸಂಗೀತ ಸ್ವರಗಳು ಶತಶತಮಾನಗಳವರೆಗೆ ಜನರಲ್ಲಿ ಕುತೂಹಲವನ್ನು ಮೂಡಿಸುತ್ತೆ. ಮತ್ತು ಇನ್ನೊಂದು ವಿಷಯ, ಬ್ರಿಟಿಷರು ಈ ಕಲ್ಲಿನ ರಹಸ್ಯವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅವರೇನು ಅಂದ್ಕೊಂಡಿದ್ರು, ಈ ಒಂದು ತಂತ್ರಜ್ಞಾನನ ನಾವು ಇಂಗ್ಲೆಂಡಲ್ಲಿ ಮಾಡಿ ನಮ್ಮದೇ ಹೆಸರಿಂದ ಒಂದು ಪೇಟೆಂಟನ್ನು ಹಾಕೋಣ ಅಂತ ತಿಳ್ಕೊಂಡು ಇದರ ಸಂಶೋಧನೆಗೂ ಬರ್ತಾರೆ. ಇದರ ಕಲ್ಲಿನೊಳಗೆ ಎಲ್ಲಿ ತಾಳ ತಂಬೂರಿ ಇಟ್ಟಿದ್ದಾರೆ ಅಂತ ನೋಡೋಣ ಅಂದ್ಬಿಟ್ಟು 2 ಕಂಬಗಳನ್ನು ಹೊಡಿತಾರೆ. ಅದರೊಳಗಡೆ ತಾಳನೂ ಸಿಕ್ಕಿಲ್ಲ, ತಂಬೂರಿನೂ ಸಿಕ್ಕಿಲ್ಲ, ಇದ್ದಿದ್ದು ಬರೀ ಕಲ್ಲಷ್ಟೇ. ಆಗ ಬ್ರಿಟಿಷರು ಇದನ್ನು ತಿಳ್ಕೊಳ್ಳೋದು ಭಾಳ ಕಷ್ಟ ಅಂಥೇಳಿ ಆ 2 ಕಲ್ಲನ್ನು ಅಲ್ಲೇ ಇಟ್ಟಿದ್ದಾರೆ. ನೀವು ಹೋದರೆ ಅದನ್ನು ಸಹ ನೋಡ್ಬೋದು. ಮತ್ತು ತಾಳಿಕೋಟೆ ಕದನದ ನಂತರ ಭಾಗಶಃ ಹಾಳಾಗಿದೆ. ಮತ್ತು 2ನೇ ದೇವಸ್ಥಾನ ಮೀನಾಕ್ಷಿ ದೇವಸ್ಥಾನ. ಮಧುರೈನಲ್ಲಿರುವ ಮೀನಾಕ್ಷಿ ಅಮ್ಮನವರ ದೇವಾಲಯ 100 ಅದ್ಭುತಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಈ ದೇವಾಲಯದ ಒಳಗೆ 5 ಸ್ತಂಭಗಳಿವೆ. ವಿಶೇಷ ಏನೆಂದರೆ ಈ ಸ್ತಂಭಗಳು ಏಕಶಿಲೆಯಲ್ಲಾಗಿರೋದು. ದೊಡ್ಡ ಕೇಂದ್ರ ಸ್ತಂಭವು 22 ಸಣ್ಣ ಸ್ತಂಭಗಳಿಂದ ಸುತ್ತುವರೆದಿದೆ. ಈ ಕಂಬಗಳಲ್ಲೂ ಸಹ ಸಂಗೀತ ಕೇಳಿಬರುತ್ತೆ. 3ನೇದು ನೆಲ್ಲಿಯಪ್ಪರ್ ದೇವಾಲಯ. ತಮಿಳುನಾಡಿನ ತಿರುನಲ್ವೇಲಿಯಲ್ಲಿರುವ ನೆಲ್ಲಿಯಪ್ಪರ್ ದೇವಾಲಯ ಕೇಂದ್ರ ಸ್ತಂಭವನ್ನು ಹೊಂದಿದೆ. ಇಲ್ಲಿನ ಸ್ತಂಭಗಳು ಸಹ ಸಂಗೀತ ಸ್ತಂಭಗಳಾಗಿವೆ. ಅದರಲ್ಲಿ ಅತ್ಯಂತ ಸುಮಧುರವಾದ ನಾದವನ್ನು ಕೇಳ್ಬೋದು. ಇಲ್ಲಿ ಒಟ್ಟು 48 ಸ್ತಂಭಗಳನ್ನು ಕಾಣ್ಬೋದು. 4ನೆಯದು ತನುಮಲೆಯನ್ ದೇವಾಲಯ. ಈ ತನುಮಲೆಯನ್ ದೇವಾಲಯ ತಮಿಳುನಾಡಿನ ಸುಚಿದ್ರಮದದಲ್ಲಿದೆ.
ಈ ದೇವಾಲಯ ಉತ್ತರ ಭಾಗದಲ್ಲಿ ಎರಡು ಗುಂಪಿನಲ್ಲಿ 24 ಸ್ತಂಭಗಳನ್ನು ಹೊಂದಿದೆ, ಹಾಗೆ ದಕ್ಷಿಣ ಭಾಗದಲ್ಲಿ 33 ಸ್ತಂಭಗಳನ್ನು ಹೊಂದಿದೆ. ಇದರಲ್ಲಿ ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಸಪ್ತ ಸ್ವರವನ್ನು ನುಡಿಸುತ್ತೆ. ಐದನೇದು ಅಲ್ಪರ್ ತಿರು ನಗರಿ ದೇವಾಲಯ. ಆಳ್ವರ್ ತಿರುವ ನಗರಿ ದೇವಾಲಯವು ವದಂತ ಮಂಟಪಂ ಎಂಬ ಸ್ಥಳದಲ್ಲಿದೆ. ಇಲ್ಲೂ ಸಹ ಸಂಗೀತ ಸ್ತಂಭಗಳನ್ನು ಕಾಣ್ಬೋದು. ಈ ಸಂಗೀತ ಸ್ತಂಭಗಳಿಗೆ ಊದಲು ಎರಡೂ ಬದಿಯಲ್ಲಿ ಎರಡು ರಂಧ್ರಗಳಿವೆ. ಇವು ವಿಭಿನ್ನವಾದ ಸಂಗೀತ ರಂಧ್ರಗಳಿಂದ ವಿಭಿನ್ನವಾದ ಸಂಗೀತವನ್ನು ನುಡಿಸುತ್ತೆ. ಇನ್ನು ಆರನೆಯದು ಪೆರುಮಾಳ್ ದೇವಾಲಯ. ಇಲ್ಲಿನ ಸ್ತಂಭಗಳು ಕೂಡ ಸುಮಧುರವಾದ ಸಂಗೀತವನ್ನು ನುಡಿಸುತ್ತವೆ. ಈ ಸ್ತಂಭಗಳು ಗರ್ಭಗುಡಿಯ ನೈಋತ್ಯ ದಿಕ್ಕಿನಲ್ಲಿದೆ. ಒಂದು ಬದಿಯ ಚಿಕ್ಕದು ಇನ್ನೊಂದು ಬದಿಯ ದೊಡ್ಡದಾಗಿದ್ದರೂ ಕೂಡ ಒಂದೇ ವ್ಯಾಸದಲ್ಲಿ ಈ ಸ್ತಂಭಗಳು ಸಂಗೀತವನ್ನು ಹೊರಸೂಸುತ್ತೆ. ಮತ್ತು ನಮ್ಮ ಭಾರತದಲ್ಲಿ ಸಂಗೀತ ಕಂಬಗಳೇ ಅಷ್ಟೇ ಅಲ್ಲ, ಸಪ್ತಸ್ವರಗಳ ಮೆಟ್ಟಿಲುಗಳು ಸಹ ನಮ್ಮ ಭಾರತದಲ್ಲಿದೆ. ಅದು ತಮಿಳುನಾಡಿನ ಧಾರಾಸುರಂನಲ್ಲಿರುವ ಐರಾವತೇಶ್ವರ ದೇವಾಲಯ. ಇದು ಸಹ ಅದ್ಭುತಗಳಲ್ಲಿ ಒಂದಾಗಿದೆ. ಇದನ್ನು ಚೋಳರಾಜರು ನಿರ್ಮಿಸಿದ್ದಾರೆ. ಈ ದೇವಾಲಯದಲ್ಲಿರುವ ಚಿಕ್ಕ ಮಂಟಪದ ಮೆಟ್ಟಿಲುಗಳನ್ನು ತಟ್ಟಿದರೆ ಸಂಗೀತದ ಸ್ವರಗಳನ್ನು ಕೇಳ್ಬೋದು. ಈ ಕಟ್ಟೆಗೆ 7 ಮೆಟ್ಟಿಲುಗಳನ್ನು ಹೊಂದಿರುವ ಕಲ್ಲಿನ ಮೆಟ್ಟಿಲುಗಳಿವೆ. ಒಂದೊಂದು ಮೆಟ್ಟಿಲು ತಟ್ಟುತ್ತಾ ಹೋದರೆ ಒಂದೊಂದು ಸ್ವರವನ್ನು ನಾವು ಕೇಳ್ಬೋದು. ಹೀಗೆ ಹಲವಾರು ವಿಸ್ಮಯಗಳ ದೇವಾಲಯಗಳು ನಮ್ಮ ನೆಲದಲ್ಲಿವೆ. ವಿಭಿನ್ನ ರೀತಿಯ ಕೆತ್ತನೆ ಕುಸುರಿ ಮತ್ತು ವಾಸ್ತುಶಿಲ್ಪ, ಅತ್ಯಪೂರ್ವ ಕೆತ್ತನೆಯ ಕಂಬಗಳು, ಮಂಟಪಗಳು, ಅದ್ಭುತ ಶೈಲಿಯ ಗೋಪುರಗಳು ಅತ್ಯಂತ ಮನೋಹರವಾಗಿವೆ. ಈಗಿನ ತಂತ್ರಜ್ಞಾನಕ್ಕೆ ಸವಾಲಾಗಿ ಈ ದೇವಾಲಯಗಳು ಈಗಲೂ ಸುಭದ್ರ ರೀತಿಯಲ್ಲಿ ನಿಂತಿವೆ. ನಮ್ಮ ಪೂರ್ವಜರ ಜ್ಞಾನಕ್ಕೆ ಸರಿಸಾಟಿ ಇಲ್ಲ. ಈ ರೀತಿ ಪ್ರಪಂಚದಲ್ಲಿ ನಮ್ಮ ಸನಾತನದಲ್ಲಿ ಮಾತ್ರ ನೋಡುವುದಕ್ಕೆ ಸಾಧ್ಯ ಆಗಿದೆ. ಸಾಧ್ಯ ಆದರೆ ಈ ಎಲ್ಲ ದೇವಸ್ಥಾನಗಳಿಗೆ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಕರ್ನಾಟಕ.